ಎಸ್ಸಿನ ಮುಂದಿನ ಸುದ್ದಿ ಇದು ಕೂಡ ಮಳೆಗೆ ಸಂಬಂಧಪಟ್ಟಿದ್ದು ರಾಜ್ಯದಲ್ಲಿ ಮಳೆ ಸಿಕ್ಕಾಪಟ್ಟೆ ಕೊರತೆ ಆಗ್ತಾಯಿದೆ ಆಗಸ್ಟ್ನಲ್ಲೂ ಕೂಡ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಆಗಿಲ್ಲ ಜುಲೈನಲ್ಲಿ ಮಾತ್ರ ಮಳೆ ಆಗಿತ್ತು ಆಗಸ್ಟ್ನಲ್ಲಿ ಮಳೆ ಆಗಿಲ್ಲ ಸೆಪ್ಟೆಂಬರ್ ಮಳೆ ಆಗುತ್ತಾ ಅಂತ ಕಾಯ್ತಾ ಇರ್ಬೋದು ಬಟ್ ಸೆಪ್ಟೆಂಬರ್ನಲ್ಲೂ ಕೂಡ ಮಳೆ ಆಗೋದು ಡೌಟು ಅಂತ ಸ್ವತಃ ಕೃಷಿ ಸಚಿವ ಸ್ವಾಮಿ ಅವರು ಹೇಳಿದ್ದಾರೆ ಎಸ್ ಹವಾಮಾನ ಇಲಾಖೆ ಹೇಳೋ ಪ್ರಕಾರ ಮುಂದಿನ ದಿನಗಳಲ್ಲೂ ಕೂಡ ಮಳೆ ತೀರಾ ಕಡಿಮೆ ಆಗಬಹುದು ಸೆಪ್ಟೆಂಬರ್ ತಿಂಗಳಲ್ಲೂ ಕೂಡ ಮಳೆ ಬರೋದು ಡೌಟ್ ಅಂತೆ ಅಂತ ಸಚಿವರು ಹೇಳಿದ್ದಾರೆ ಈಗಾಗಲೇ ಬಿತ್ತನೆ ಕಾರ್ಯ ಎಪ್ಪತ್ತೊಂಬತ್ತು ಪರ್ಸೆಂಟ್ ಆಗಿದೆ ರಾಜ್ಯದಲ್ಲಿ ಆ ಬೆಳೆ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕೆಂದರೆ ಮಳೆ ಕೊರತೆ ಇದೆ ಕೆಲವು ಕಡೆ ಬೆಳೆ ಒಣಗ್ತಾ ಇದೆ ಮಳೆ ಬಂದರೆ ಮಾತ್ರ ಬೆಳೆ ಉಳಿಯುತ್ತೆ ಆದರೆ ಮಳೆ ಬರೋ ಥರ ಕಾಣಿಸ್ತಾ ಇಲ್ಲ ಹವಾಮಾನ ಇಲಾಖೆ ಕೂಡ ಈ ಬಗ್ಗೆ ಎಚ್ಚರಿಕೆಯನ್ನು ಕೊಟ್ಟಿದೆ ಅಂತ ಚೆಲ್ರು ಸ್ವಾಮಿ ಹೇಳಿದ್ದಾರೆ ಇನ್ನು ಅಧಿಕಾರಿಗಳ ಜೊತೆ ಈಗಾಗಲೇ ಸಭೆಯನ್ನು ಮಾಡಲಾಗಿದೆ ವಿಮೆ ವಿಚಾರವಾಗಿ ಅಧಿಕಾರಿಗಳು ಕ್ರಮವನ್ನು ಕೂಡ ಕೈಗೊಳ್ತಾ ಇದ್ದಾರೆ ಅವರ ಕೆಲಸಕ್ಕೆ ಮೆಚ್ಚಿ ಪ್ರಧಾನಿಯವರೇ ಒಂದು ಪತ್ರವನ್ನು ಬರೆದಿದ್ದಾರೆ ಬಾಗಲಕೋಟೆ ಗದಗ ಬೆಳಗಾವಿ ತುಮಕೂರು ಜಿಲ್ಲೆಗಳ ರೈತರಿಗೆ ಬೆಳೆ ವಿಮೆ ಕೊಡಲಾಗಿದೆ ಹಾಕಿದ್ದ ಬೆಳೆ ತಕ್ಷಣಕ್ಕೆ ಒಣಗೋಗಿದೆ ಅಂತಹ ರೈತರಿಗೆ ಬೆಳೆ ವಿಮೆ ಕೊಡಲಾಗುತ್ತೆ ಅನ್ನೋ ಒಂದು ಮಾತನ್ನು ಹೇಳಿದ್ರು ಜೊತೆಗೆ ಬರ ವಿಚಾರಕ್ಕೆ ಕೇಂದ್ರದಿಂದ ಒಂದಿಷ್ಟು ರೂಲ್ಸ್ ಇವೆ ತೀವ್ರ ಬರಪೀಡಿತ ಪ್ರದೇಶದಲ್ಲಿ ಗ್ರೌಂಡ್ ಟೂತ್ ವೆರಿಫಿಕೇಷನ್ ಮಾಡಲಾಗುತ್ತೆ ಅವರು ಕೊಟ್ಟ ವರದಿ ಮೇಲೆ ಮತ್ತೊಂದು ಮೀಟಿಂಗ್ ಮಾಡಿ ಬರಗಾಲದ ವಿಚಾರವಾಗಿ ನಾವು ನಿರ್ಧಾರ ಮಾಡ್ತೇವೆ ಅಂತ ಹೇಳಿದ್ರು ಇದೇ ತಿಂಗಳು ಇಪ್ಪತ್ತೊಂಬತ್ತಕ್ಕೆ ಚಿತ್ರದುರ್ಗಕ್ಕೆ ಆಮೇಲೆ ಇಪ್ಪತ್ತೈದಾರಿಗೆ ಮಂಡ್ಯಗೆ ಹೋಗ್ತಾ ಇದ್ದೀನಿ ಅಲ್ಲಿ ಕೆಲವೊಂದಿಷ್ಟು ಪ್ರಗತಿ ಪರಿಶೀಲನೆ ಮಾಡಿ ವಸತಿಯನ್ನು ಅರತ್ತು ಆಮೇಲೆ ನಿರ್ಧಾರವನ್ನು ಮಾಡ್ತೀವಿ ಬರ ವಿಚಾರವಾಗಿ ಅಂತ ಹೇಳಿದರು ಈ ನಡುವೆ ಮಾಜಿ ಸಿ ಎಂ ಯಡಿಯೂರಪ್ಪ ಅವರು ಒಂದು ಪತ್ರವನ್ನು ಬರೆದವರೆ ರಾಜ್ಯದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಬರ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬಹುತೇಕ ಅಣೆಕಟ್ಟೆಗಳು ಬರಿದಾಗಿ ನಮ್ಮ ರೈತರು ಕಷ್ಟಪಡ್ತಾ ಇದ್ದಾರೆ ಒಣ ಬೇಸಾಯ ಮಾಡಲಾಗದ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ ರೈತರು ತಕ್ಷಣವೇ ಸರ್ಕಾರ ಕಾಲಹರಣ ಮಾಡದೆ ಕೂಡಲೇ ಬರಪೀಡಿತ ಪ್ರದೇಶಗಳನ್ನು ಘೋಷಣೆ ಮಾಡಬೇಕು ರೈತರಿಗೆ ಪರಿಹಾರ ಕೊಡಬೇಕು ಅಂತ ಮಾಜಿ ಸಿ ಎಂ ಯಡಿಯೂರಪ್ಪ ಅವರು ಪತ್ರವನ್ನು ಬರೆದು ಟ್ವೀಟ್ನಲ್ಲೂ ಕೂಡ ಇದನ್ನು ಮೆನ್ಷನ್ ಮಾಡಿದ್ದಾರೆ ನೋಡೋಣ ಸಾಕಷ್ಟು ಬರಪೀಡಿತ ಇದೆ ಸಾಕಷ್ಟು ತಾಲೂಕುಗಳಲ್ಲಿ ಮಳೆಯೇ ಇಲ್ಲ ಈ ನಿಟ್ಟಿನಲ್ಲಿ ಬಹುಶಃ ಬರ ಘೋಷಣೆ ಆಗಬಹುದು ಯಾವ ತಾಲೂಕಲ್ಲೇ ಬರ ಘೋಷಣೆ ಆಗುತ್ತೆ ಅಂತ ನೋಡಬೇಕು ಆದರೆ ಬರ ಘೋಷಣೆಗೆ ಕೇಂದ್ರದ ಕೆಲವೊಂದಿಷ್ಟು ರೂಲ್ಸ್ ಅಡ್ಡಿ ಆಗ್ತಾಯಿದೆ ಅಂತ ಒಂದು ಕಡೆ ಕಂದಾಯ ಸಚಿವ ಕೃಷ್ಣ ಬರೇವಾಳ ಹೇಳ್ತಾ ಇದ್ದಾರೆ ಕೃಷಿ ಸಚಿವ ಸ್ವಾಮಿ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಇದನ್ನ ಇತ್ಯರ್ಥ ಮಾಡಿಕೊಂಡು ಬೇಗ ಬರ ಘೋಷಣೆ ಮಾಡಿದ್ರೆ ಅಟ್ಲೀಸ್ಟ್ ರೈತರಿಗೆ ಅನುಕೂಲ ಆದರೂ ಆಗುತ್ತೇನೋ ಅಂತ